ಅಂತರಾಳದೊಂದು ಕೂಗು ಈ ಯುಗಾಂತರ ಯುಗಾಂತರ ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ ಕರೆಯಬಹುದೇ ಇದನ್ನು ಕೂಡ ದೇವರಲ್ಲಿ ಬೀಜವನ್ನು ತಾನೇ ನುಂಗಿತು ಕಣ್ಣ ನೀರು ಕುಡಿಯಲು ಒಡಲ ಬೆಂಕಿ ತಿನ್ನಲು ಬದುಕಿನ ಹಠ ಇಂಥ ಕಾಲದಲ್ಲೂ ಬದುಕಲು ಎಂಥಾದೇನಾಸಿ ಬದುಕು ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ ಅಂತರಾಳದೊಂದು ಕೂಗು ಈ ಯುಗಾಂತರ ಸಾವು ಪಟ್ಟಂತ ಬರಬೇಕು ಗುರುಗಳೆ ಇದು ನೋವು ಈಗ ಬರುತ್ತೆ ಆಗ ಬರುತ್ತೆ ಅಂತ ಕಾಯೋದಿದೆಯಲ್ಲ ನರಕ ಹೊರಗೆ ಸುತ್ತೋಕಾಗೋಲ್ಲ ಮಾತಿಗೆ ಜನವಿಲ್ಲ ಕೆಟ್ಟ ಏಕಾಂತ ಬಂದವರೆಲ್ಲ ನೇರವಾಗಿ ನೋಡ್ತಾರೆ ಗುರುಗಳೇ ಸತ್ನ ನಿನ್ನೂ ಇಲ್ಲ ನಾನು ಬದುಕಿರಬೇಕು ಅಂತ ಯಾರಿಗೂ ಅನ್ನಿಸ್ತಲೇ ಇಲ್ಲ ಗುರುಗಳೇ ಸತ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ ಸ್ವಾಭಾವಿಕ ಯಾರಿಗೂ ಏನನ್ನೂ ಒಳ್ಳೇದು ಮಾಡಲಿಲ್ಲ ಹೊಲಸು ಬದುಕು ಸಾವನ್ನ ಅಪೇಕ್ಷಿಸುತ್ತಾರೆ ಹಾಗಂತ ನಾವು ಹೊರಡೋಕಾಗುತ್ತಾ ಎಲ್ಲರ ಹಾಗೆ ಭಗವಂತ ನಮ್ಮನ್ನು ಸೃಷ್ಟಿಸಿದ್ದಾನೆ ಇಷ್ಟ ಆಯಸ್ಸು ಅಂತ ಕೊಟ್ಟಿದ್ದಾನೆ ಎಂತದ್ದು ಕೆಲಸ ಅಂದಿರ್ತಾನೆ ಮಾಡಬೇಕು ಸಾಕು ಅನ್ನಿಸಿದಾಗ ಕರೆಸ್ತಾನೆ ಹೊರಡಬೇಕು ರಮಾನಂದನ ಹತ್ರ ಮಾತಾಡಿದ್ದೀನಿ ಅವನನ್ನ ನನ್ನ ಹಿಡಿತದಲ್ಲಿ ಇಟ್ಕೋತೀನಿ ವಿಲ್ ಬರಿ ಅವನು ಎಕ್ಸಿಕ್ಯೂಟರ್ ಆಗಿರಲಿ ನಿನ್ನ ಹೆಸರಿಗೆ ಕಳಂಕ ಬಾರದ ಹಾಗೆ ವ್ಯವಸ್ಥೆ ಮಾಡ್ತೀನಿ ಗುರುಗಳೇ ಏನು ಹೈಸ್ಕೂಲ್ ನಲ್ಲಿ ಒಬ್ಬ ಮೇಡಂ ಇದ್ದರು ಸಣ್ಣ ವಯಸ್ಸು ಪಾಪ ತುಂಬಾ ಚೆನ್ನಾಗಿದ್ರು ನಾನು ನಿಮಗೆ ಗೊತ್ತಲ್ಲ ಆ ವಯಸ್ಸಿನಲ್ಲೇ ಪುಂಡ ಕ್ಲಾಸಲ್ಲಿ ಗಲಾಟೆ ಹೆಚ್ಚು ನೆಟ್ಟಿಗೆ ಓದ್ತಾ ಇಲ್ಲ ಅಂತ ಅಪ್ಪನಿಗೆ ದೂರು ಕೊಡೋದ ನಮ್ಮಪ್ಪ ನಿಮಗೆ ಗೊತ್ತಲ್ಲ ವಿಶ್ವಾಮಿತ್ರ ಬಚ್ಚಲ ಸೌದೆಯಲ್ಲಿ ಮೈಗೆಲ್ಲ ಸಿಬಿರ ಹತ್ತುವಾಗಿ ಬಾರಿಸಿದ್ರು ಹೇಳಿದ್ದೆ ಕಣಯ್ಯ ಊರಿಗೆ ಹೊಸದಾಗಿ ಟಾರ್ ರಸ್ತೆ ಹಾಕ್ತಿದ್ರು ಕರಗಿದ್ದ ಟಾರ್ನ ತಳ್ಳಿಗೆ ಮಾಡಿಕೊಂಡು ಸ್ಕೂಲಿನ ಗೋಡೆ ಮೇಲೆಲ್ಲ ಬರೆಸಿದೆ ದೇವಸ್ಥಾನದ ಅರ್ಚಕರ ಹೆಸರಿನ ಜೊತೆ ನಮ್ಮ ಮೇಡಮ್ ಹೆಸರು ಬೆಳಗಿನ ಜಾವ ಎರಡರವರೆಗೆ ಕೆಲಸ ಮುಗಿಸಿ ಬಂದು ಮಲಗಿದೆ ಬೆಳಿಗ್ಗೆ ಎದ್ದಾಗ ಲೇಟ್ ಊರೆಲ್ಲ ಗದ್ದಲ ಎದ್ದು ಸ್ಕೂಲ್ಗೆ ಓಡಿದೆ ಆ ಕಾಲದಲ್ಲಿ ಮಾನಸ್ತ್ರಿ ಹೆಚ್ಚು ಸಣ್ಣ ಊರು ಜನ ಎಲ್ಲ ಸೇರಿದ್ರು ಮೇಡಮ್ಮು ತಲೆ ಕೆಳಗೆ ಹಾಕಿ ಕೈಯಲ್ಲಿ ಟ್ರಂಕ್ ಹಿಡ್ಕೊಂಡು ಮುಸು ಮುಸು ಅಳ್ತಾ ಮೂಗು ಕೆಂಪುಗೆ ಮಾಡಿಕೊಂಡು
ಬಸ್ ಹತ್ತಿ ಹೊರಟೆ ಹೋಗೋದ ಆ ಗುಂಪಿನಲ್ಲೂ ಆಕೆ ಹೋಗ್ತಿರಬೇಕಾದ್ರೆ ಒಂದು ಸಾರಿ ನನ್ನ ದದ್ದಿಟ್ಟಿಸಿದ್ರು ಕಣ್ಣು ಕೆಂಪಗಾಗಿತ್ತು ನೀರು ತುಂಬಿತ್ತು ಈಗ ಕಣ್ಣು ಮುಚ್ಚಿದ್ರೆ ಅದೇ ಮುಖ ಎದುರಿಗೆ ತೇಲುತ್ತೆ ಆಯ್ತು ಹೋಯ್ತು ಬಿಡು ಆವಾಗ ಇನ್ನು ನಿಮಗೆ ಚಿಕ್ಕ ವಯಸ್ಸು ಅರ್ಚಕನ ಹೆಂಡತಿ ಗಂಡನ್ನ ಬಿಟ್ಟು ಹೋದ್ಲು ಅದಾದ ನಂತರದ ದಿನ ಅವನು ಕೆರೆಯಲ್ಲಿ ತೇಲಿದ್ದ ಅಕ್ಕ ಭಾವ ಮೊದಲ ದೀಪಾವಳಿಗೆ ಬಂದಿದ್ರು ಹಬ್ಬ ಮುಗಿಸಿ ಭಾವ ಹೊರಟು ಅಕ್ಕ ಒಂದು ನಾಲ್ಕು ದಿನ ಉಳ್ಕೊಂಡ್ರು ಆಸೆ ಯಾರನ್ನು ಬಿಟ್ಟಿದೆ ಹೇಳಿ ಅವಳದೊಂದಿಷ್ಟು ಒಡವೆ ಇತ್ತು ಬೆಳಗಿನ ಜಾವ ಅದನ್ನು ಎತ್ತುಕೊಂಡು ಮನೆ ಬಿಟ್ಟೆ 15 ದಿನಗಳ ಪ್ರವಾಸ ಕಾಶಿವರೆಗೂ ಹೋಗಿ ಬಂದೆ ಒಡವೆ ಇಲ್ಲ ಅಂತ ರಂಪ ಆಯ್ತು ಅಲ್ಲಿ ಮಾವನ ಮನೆಯಲ್ಲಿ ಒಡವೆ ತರದೆ ಬರಬೇಡ ಅಂತ ಆಚೆಗಟ್ಟಿದ್ರು ಇಲ್ಲಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂದ್ರು ಊರ ಬಾವಿನಲ್ಲಿ ಅಕ್ಕ ತೇಲಿದ್ರು ವಾಪಸ್ ಬಂದ ಮೇಲೆ ಎರಡು ದಿನ ಮನೆಗೆ ಸೇರಿಸಲಿಲ್ಲ ಅವರಿವರ ಮನೆ ಜಗಲಿ ಮೇಲೆ ಕಾಲ ಕಳೆದೆ ಇದು ನೀನು ನನಗೆ ಹೇಳಿರಲಿಲ್ಲ ಮುಂದೆ ಕೇಳಿ ಪಟ್ಟಣದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಭಾವ ಮತ್ತು ಅವರ ಮನೆಯವರ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ನಲ್ಲಿ ಕಂಪ್ಲೇಂಟ್ ಬರೆಸಿದೆ ಅವರು ಒಂದೆರಡು ದಿನ ಜೈಲಲ್ಲಿದ್ದರು ನಾಲ್ಕು ವರ್ಷ ಕೋರ್ಟು ಪೊಲೀಸ್ ಸ್ಟೇಷನ್ ಅಲೆದ್ರು ತಪ್ಪಲ್ವಾ ಏನು ತಪ್ಪು ನಾವು ಗಂಡಸರು ಹೊಲಸು ಅಂತ ಹೆಣ್ಮಕ್ಳನ್ನ ಕೊಳೋಯ್ ಕಳೆದ ಮುಂದೆ ಕೇಳಿ ಸಾಕಯ್ಯ ಹೊಲಸು ತುಂಬಿಕೊಂಡ್ರೆ ವಾಸನೆ ಹೊರಗೆ ಹಾಕಿಬಿಡ್ಬೇಕು ಹಾಗಂತ ನನಗೆ ಯಾಕೆ ಮೆತ್ತತೀಯ ತಮ್ಗೋಡೇನೂ ಸಗಣಿನೇ ಮತ್ತೊಂದಿಷ್ಟು ಬಳಿದ್ರು ವ್ಯತ್ಯಾಸ ಆಗಲ್ಲ ಕೇಳಿ ಅಪ್ಪನಿಗೆ ಆರೋಗ್ಯ ಕೆಟ್ಟಿತ್ತು ಮತ್ತೆ ಮನೆಗೆ ಸೇರಿಸ್ಕೊಂಡ್ರು ಆ ವರ್ಷ ಎಲ್ಲದಕ್ಕೂ ಒಳ್ಳೆ ಬೆಲೆ ಗುರುಗಳೇ ಬಾಳೆ ಏಲಕ್ಕಿ ಅಡಿಕೆ ಮೆಣಸು ಕೂಡಿಟ್ಟದ್ದನ್ನೆಲ್ಲ ಒಟ್ಟಿಗೆ ಮಾರ್ಕೆಟ್ಗೆ ಹಾಕಿ ಗಂಟಾಯ್ತು ಹಳೆ ಮನೆ ಕೆಡವಿ ಹೊಸ ಮನೆ ಕಟ್ಟಬೇಕು ಅಂತಿದ್ರು ಹಾವು ಹುತ್ತದಲ್ಲಿ ಸೇರಿದ್ರೆ ಗೆದ್ದಲಿಗೆಲ್ಲಿ ಜಾಗ ಎತ್ಕೊಂಡು ರಾತ್ರೋರಾತ್ರಿ ಮನೆ ಬಿಟ್ಟು ಪಟ್ನ ಸೇರಿದೆ ರಾಜಕೀಯದ ಪರಿಚಯ ಹೇಗಾಯ್ತು ಇಲ್ಲಿ ಒಬ್ಬ ಪ್ರೊಫೆಸರ್ ಇದ್ರು ಅವರು ಅರ್ಧ ರಾಜಕೀಯ ಮತ್ತರ್ಧ ಪಾಠ ವಾರದ ಕೊನೆಯಲ್ಲಿ ರೇಸ್ ಕೋರ್ಸ್ ಅಲ್ಲಿ ಅವರು ಪರಿಚಯ ಆಯಿತು ಅವರು ಕುದುರೆ ಅಮ್ಮನ ಹೆಸರು ಹೇಳಿದ್ರೆ ನಾನು ಅದರ ಅಪ್ಪ ಅಜ್ಜನ ಹೆಸರು ಹೇಳ್ತಾ ಇದ್ದೆ ಸಂಜೆ ಬಾರಲ್ಲಿ ಕೂರ್ತಿದ್ದೆ ಅವ್ರ ಜೊತೆ ಯೂನಿವರ್ಸಿಟಿಗೆ ಹೋದೆ ಹಾಸ್ಟೆಲಲ್ಲಿ ರೂಮ್ ಮಾಡಿಕೊಟ್ರು ಕಾಲೇಜಿಗೆ ಸೇರಿದೆ ಯೂನಿವರ್ಸಿಟಿ ಹಾಸ್ಟೆಲಲ್ಲಿ 10 ವರ್ಷ ಸ್ಟೂಡೆಂಟಾಗಿ ಕಳೆದೆ ಅವರದ್ದೇ ಕೃಪಾ ಕಟಾಕ್ಷ ಸ್ಟೂಡೆಂಟ್ ಲೀಡರ್ ಆಗಿ ಸಭೆಗೆ ಜನ ಬೇಕಾ ನನ್ನದೇ ಕಾಂಟ್ರಾಕ್ಟ್ ಚಳುವಳಿ ಆಗಬೇಕಾ ಬಸ್ಸಿಗೆ ಕಲ್ಲು ಹೊಡಿಬೇಕಾ ನಾನೇ ಮುಂದೆ ಮನುಷ್ಯ ಭಾಳ ಇನ್ಫ್ಲೂಯೆನ್ಷಿಯಲ್ಲು ಹಣ ಖರ್ಚು ಮಾಡಿ ವಶೀಲಿ ಹಿಡಿದು ವೈಸ್ ಚಾನ್ಸಲರ್ ಆದರು ಬಿಲ್ಲು ವೋಚರು ಎಲ್ಲ ಕಲ್ತಿದ್ದ ಅಲ್ಲೇ ಮುಂದೆ ಗೊತ್ತೇ ಇದೆ ಪಿ ಎಸ್ ಸಿ ಮೆಂಬರು ಫಾರಿನ್ ಟೂರ್ ಊರಿಗೆ ಹೋಗಿದ್ದು ಅಪ್ಪನ ಕರ್ಮಕ್ಕೆ ಮತ್ತೆ ಮದುವೆ ಅಮ್ಮ ದುಂಬಾಲು ಬಿದ್ದು ಮಾಡಿದ್ಲು ಈ ವಿವರ ಎಲ್ಲ ಈಗ ಯಾಕೆ ನಿದ್ದೆ ಇಲ್ಲ ಗುರುಗಳೇ ಒಂಟಿ ಮಲಗಿ ಸಿಂಹಾವಲೋಕನ ಮಾಡಿದೆ ಏನಾದರೂ ಒಳ್ಳೇದು ಮಾಡಿದ್ದೀನಾ ಅಂತ ಏನೂ ಇಲ್ವೇ
ನನ್ನನ್ನಿದ್ದೆ ಕೆಡಿಸ್ದೆ ನಾನೇನಾದ್ರೂ ಒಳ್ಳೇದು ಮಾಡಿದ್ದೀನಾ ಯೋಚಿಸಬೇಕು ಕುರುಗಳೇ ಏನು ಗಾಂಧಿ ಪಾಪ ಒಂದು ಸಣ್ಣ ಕಳ್ತನ ಒಂದು ಸಣ್ಣ ಸುಳ್ಳು ಅದನ್ನ ಪ್ರಪಂಚಕ್ಕೆ ಹೇಳಿ ಒಪ್ಪಿಕೊಂಡು ಮಹಾತ್ಮರಾದರು ಈಗ ಇದಿಷ್ಟನ್ನು ನಾನು ಒಂದು ಆತ್ಮಕಥನ ಅಂತ ಬರೆದ್ರೆ ದೊಡ್ಡ ಮಹಾತ್ಮ ಆಗಬಹುದಾ ಮಹಾತ್ಮ ಆಗೋಕೆ ಬರೆದ್ರೆ ಸಾಲದು ಹಾಗೆ ಬದುಕಬೇಕು ಹೆಸರು ಸಾಕಯ್ಯ ಗಾಂಧಿದು ಬದುಕೋಕೆ ಆ ಬದುಕು ನಮಗೆ ಯಾಕೆ ನೀನು ವಿಲ್ಲಿಂದು ಬೇಗ ಇತ್ಯರ್ಥ ಮಾಡು ಹುಲಿ ಸಿಂಹಗಳ ವಿಸ್ತಾರ ಬೇರೆ ನಾಯಿ ನರಿಗಳ ವಿಸ್ತಾರನೇ ಬೇರೆ ನೀವು ಈ ಸಣ್ಣ ಊರಿಗೆ ಬರಬಾರದಾಗಿತ್ತು ನಿಮ್ಮ ಚೈತನ್ಯನ ಈ ಊರು ತಡಕೋತಾ ಇಲ್ಲ ಯಾಕೆ ಏನಾಯ್ತು ನೂರಾರು ಸುದ್ದಿಗಳು ಬರ್ತಿವೆ ಮನಸ್ಸಿಗೆ ಸುಖ ಅಂತ ಅನ್ನಿಸ್ತಿಲ್ಲ ತಿಮಿಂಗಲಕ್ಕೆ ಸಮುದ್ರನೇ ಸೂಕ್ತ ಸ್ಥಳ ಇದು ಕೊಳ ನೀವು ಹೊರಟು ಬಿಡಿ ಯಾವುದಾದರೂ ಒಂದು ದೊಡ್ಡ ಊರನ್ನ ಆರಿಸಿಕೊಳ್ಳಿ ಅನಾನಿಮಿಟಿ ಇರುತ್ತೆ ಬದಲಾದ ಕಾಲ ಮೇಡಂ ಭ್ರಷ್ಟರು ಪ್ರದರ್ಶನಕ್ಕಿರಬೇಕು ಪ್ರಾಮಾಣಿಕರು ಎಲೆ ಮರೆ ಕಾಯಾಗಿರಬೇಕು ಏನು ವಿಷಯ ಕಾಂಪನ್ಸೇಷನ್ ಹಣ ತಕ್ಷಣಕ್ಕೆ ಸೆಟಲ್ ಮಾಡೋದಿಕ್ಕೆ ಆಗೋದಿಲ್ವಾ ಶ್ಯಾಮ್ ಸುಂದರ ಮೊಂಡ ಹಿಡಿದು ಕೂತಿದಾನೆ ಅವನ ವರದಿ ಬರದೆ ನಾನು ಮುಂದುವರಿಯೋದು ಕಷ್ಟ ಕ್ಲೇಮ್ಸ್ ಸುಳ್ಳು ಅಂತ ಗೊತ್ತಿದೆ ಹಾಗಿದ್ರೂ ವರದಿ ಅನಿವಾರ್ಯ ರಜೆ ಹಾಕಿ ಹೋಗೋದಿಕ್ಕೆ ಹೇಳಿ ಯಾರೋ ಬರ್ತಾರೆ ಮಾಡ್ತಾರೆ ಹೋಗ್ತಿಲ್ಲ ವರದಿ ಕೊಡೋದಿಕ್ಕೆ ಹೇಳಿ ಕೊಡ್ತಿಲ್ಲ ಸಸ್ಪೆಂಡ್ ಮಾಡಿ ಬೇರೆ ಯಾರನ್ನಾದರೂ ಚಾರ್ಜ್ ಕೊಡಿ ಉಸ್ತುವಾರಿ ತಲೆ ಹಾಕ್ತಾರೆ ಬೇರೆಯವರನ್ನ ತಾತ್ಕಾಲಿಕವಾಗಿ ಹಾಕಬಹುದು ಆದರೆ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕರೇ ಇಲ್ವೇ ಬಂದೋನು ಕ್ಲೈಮೆಂಟ್ಸ್ ಪರ ವರದಿ ಕೊಟ್ರೆ ನಿಮಗೆ ಅಧಿಕಾರ ಇದೆ ನಿರ್ಧರಿಸಿ ರಿಜೆಕ್ಟ್ ಮಾಡಿ ಅವರು ನ್ಯಾಯಾಲಯಕ್ಕೆ ಹೋದ್ರೆ ರೈತರಿಗೆ ಅನ್ಯಾಯ ಆಗಲ್ವಾ ರಮಾನಂದನ್ನ ಸಿಕ್ಕಿ ಹಾಕ್ಸೋಕೆ ಹೆಣದ ಬಲೆ ತಕ್ಷಣಕ್ಕೆ ಇಕ್ಕಟ್ಟು ಅನ್ನಿಸ್ತಿದೆ ಮುಗಿಸ್ತೀನಿ ವಾರ ಹತ್ತು ದಿನದಲ್ಲಿ ಮುಗಿಸ್ತೀನಿ ಅದೇನು ತಮಗೆ ಈ ವಿಷಯದಲ್ಲಿ ಆಸ್ಥೆ ರೈತರು ಗುಂಪಾಗ್ತಾ ಇದ್ದಾರೆ ಶ್ಯಾಮಸುಂದರನಿಗೆ ಒಳ್ಳೆಯ ರೆಪ್ಯುಟೇಷನ್ ಇದೆ ಅವನು ನಿಮ್ಮ ವಿರುದ್ಧ ಪ್ರಚಾರ ಮಾಡ್ತಾ ಇದ್ದಾನೆ ಸರಿ ಉಸ್ತುವಾರಿ ಕೂಡ ಗಾಳಿ ಹಾಕ್ತಿದ್ದಾರೆ ಸಣ್ಣ ಪುಟ್ಟ ಗಲಭೆ ಆದರೆ ನಿಮಗೆ ಸಮಸ್ಯೆ ಆಗುತ್ತೆ ಏನಾಗಬಹುದು ನ್ಯಾಯಕ್ಕೆ 10 ಜನ ಬಂದ್ರೆ ದೊಂಬಿಗೆ 100 ಜನ ಬರ್ತಾರೆ ಇಂಥದ್ದು ಅಂತ ಹೇಳಲಾರೆ ಗುಂಪು ಕಟ್ಕೊಂಡು ನಿಮ್ಮ ಆಫೀಸಿಗೆ ಬರಬಹುದು ಕೂರಿಸಿ ಮಾತಾಡಿ ವಿಷಯ ಮನದಟ್ಟು ಮಾಡಿ ಕಳಿಸ್ತೀನಿ ಮನೆಗೆ ಬಂದ್ರೆ ಸಮಸ್ಯೆ ಏನಿದೆ ವಿಷಯ ನೇರ ಇದೆ ಹೇಳಿ ಕಳಿಸ್ತೀನಿ ಕೇವಲ ಫಲಾನುಭವಿಗಳು ಬಂದ್ರೆ ಸಮಸ್ಯೆ ಇಲ್ಲ ಮೇಡಂ ಅವರೊಟ್ಟಿಗೆ ಬಾಡಿಗೆ ಚಳುವಳಿಯವರು ಬರ್ತಾರೆ ಇದು ಹೊಲಸು ಮೇಡಂ ಅದ್ಯಾರೋ ಅಧಿಕಾರಿ ಮುಖಕ್ಕೆ ಬಣ್ಣ ಎರಚಿದ್ರು ಇನ್ಯಾರ ಮೇಲೋ ಚಪ್ಪಳಿ ಎಸೆದ್ರು ಸುದ್ದಿ ಆದರೆ ಸಮಸ್ಯೆ ಪ್ರಾಮಾಣಿಕರಿಗೇನೆ ಶಿಕ್ಷೆ ಆಗಲ್ಲ ಜನಕ್ಕೆ ಧೈರ್ಯ ಹೆಚ್ಚು ಮೀರಿದ್ದು ಆಗಬಾರದು ಅಂತಿಲ್ಲ ಪ್ರೊಟೆಕ್ಷನ್ಗೆ ವ್ಯವಸ್ಥೆ ಮಾಡಬಲ್ಲೆ ಒಂದು ಅರ್ಜಿ ಕೊಡಿ ಅದರ ಅವಶ್ಯಕತೆ ಇದೆ ಅಂತ ನಿಮಗೆ ಅನ್ಸುತ್ತಾ ಅನಿವಾರ್ಯ ಅಂತ ನನಗೆ ಅನ್ನಿಸ್ತಾ ಇದೆ
ಕೆಲಸ ಮಾಡ್ತಾ ಇರೋದು ಸರ್ಕಾರದ ಕಟ್ಟಡದಲ್ಲಿ ಅದರ ರಕ್ಷಣೆ ನಿಮ್ಮ ಕರ್ತವ್ಯ ಅದಕ್ಕೆ ಅಪಾಯ ಅನ್ನೋದಾದ್ರೆ ತಾವು ಕಾನ್ಸ್ಟೇಬಲ್ಸ್ ನ ಪೋಸ್ಟ್ ಮಾಡಿ ಗಲಭೆ ಆಗಬಹುದು ಅನ್ನೋದು ನಿಮ್ಮ ಗುಮಾನಿ ಕಚೇರಿಯ ಸಿಬ್ಬಂದಿಗೆ ಸಮಸ್ಯೆ ಆಗೋದು ಬೇಡ ಅವಶ್ಯಕ ಅನ್ಸಿದ್ರೆ ಅವರಿಗೂ ವ್ಯವಸ್ಥೆ ಮಾಡಿ ನನಗೆ ವೈಯಕ್ತಿಕವಾಗಿ ರಕ್ಷಣೆಯ ಅವಶ್ಯಕತೆ ಇಲ್ಲ ಬೇಡ ಸ್ವಂತ ರಕ್ತದ ತುಡಿತ ಇತ್ತು ತುಂಗಾಪುರಕ್ಕೆ ಬಂದೆ ಈಗ ಅದಿಲ್ಲ ಸತ್ತಾಯ್ತು ರಮಾನಂದ ಅವರನ್ನ ಕ್ರಿಮಿನಲ್ ಕೇಸ್ ನಲ್ಲಿ ಸಿಕ್ಕಾಕ್ಸಿ ಅವರ ರಾಜಕೀಯ ಭವಿಷ್ಯಕ್ಕೆ ಕೊನೆ ತರಬಹುದು ಅಂತ ಹೊರಟಿದ್ದೀನಿ ಈ ಶ್ಯಾಮಸುಂದರ ಅವರದೊಂದು ಸಣ್ಣ ತಾತ್ಕಾಲಿಕ ಸಮಸ್ಯೆ ಉತ್ತರ ಹುಡುಕ್ತೀನಿ ಸಣ್ಣದೊಂದು ನಂಬಿಕೆ ಸೃಷ್ಟಿಯಲ್ಲಿ ಪ್ರತಿ ಜೀವಿಗೂ ಅದರದ್ದೇ ಪಾತ್ರ ಇದೆ ನಾವೇನೋ ಮಾಡಿಬಿಡ್ತೀವಿ ಅದು ಸುಳ್ಳು ಅದು ಯಾವುದೋ ಶಕ್ತಿ ನಮ್ಮಿಂದ ಏನೋ ಮಾಡ್ಸುತ್ತೆ ಹುಟ್ಟಾ ಅಮ್ಮ ಸಾಯಿದಿದ್ರೆ ಈ ಕುಗ್ರಾಮದಲ್ಲೇ ನನಗೊಂದು ಮದುವೆ ಆಗಿರೋದು ಮೂರು ಮಕ್ಕಳು ಹೆತ್ತು ತೊಳಿತಾ ಬಳಿತಾ ಬದುಕಿರ್ತಿದ್ದೆ ಆವತ್ತು ಅಪ್ಪ ನಡುರಾತ್ರಿಯಲ್ಲಿ ರಸ್ತೆಗೆ ಬಿಟ್ಟಿರದಿದ್ರೆ ಈವತ್ತು ಇಲ್ಲಿ ಈ ಅಧಿಕಾರದಲ್ಲಿ ಕೂರ್ತಿರಲಿಲ್ಲ ಭ್ರಷ್ಟ ಸಮಾಜದಲ್ಲಿ ಶತ್ರುಗಳೆಲ್ಲ ಒಂದು ಗುಂಪಾಗಿ ಪ್ರತಿಕ್ರಿಯಿಸೋದಕ್ಕೆ ಸನ್ನದ್ಧ ಅಂದ್ರೆ ನನ್ನಿಂದ ಅಪಾಯ ಇದೆ ಅಂತಲ್ವಾ ಇದನ್ನು ಮೀರಿದ ಸಾಧನೆ ಏನು ಬೇಕು ನಾನು ಹಿಡಿದ ದಾರಿ ಸರಿ ಇದೆ ಮುಂದುವರಿತೀನಿ ಲಯ ತಪ್ಪುತು ಅಂತ ಕುಣತ ನಿಲ್ಲಿಸಲ ಲಯ ತಿದ್ದುಕೋತೀನಿ ಪ್ರೊಟೆಕ್ಷನ್ ಕೊಡ್ತೀನಿ ಅಂದ್ರಿ ಹೆಂಗಸಿಗೆ ಏನು ಪ್ರೊಟೆಕ್ಷನ್ ಕೊಟ್ಟಿರಿ ಗಂಡು ಪ್ರೊಟೆಕ್ಷನ್ ಅಲ್ಲ ಹೆಣ್ಣು ಅದಾಗಲ್ಲ ಆಕೆಗೆ ಪ್ರೊಟೆಕ್ಷನ್ ಬೇಕು ವಾಟ್ ಆರ್ ಯುವರ್ ಫಿಯರ್ಸ್ ಐ ಡೋಂಟ್ ನೋ ದೈಹಿಕವಾಗಿ ಆಕ್ರಮಣ ಆಗಬಹುದು ಅಂತಾನಾ ಯು ಕ್ಯಾನಾಟ್ ರೂಲ್ ದಟ್ ಔಟ್ ಸುಳ್ಳಿನ ಸಾಮ್ರಾಜ್ಯದಲ್ಲಿ ಸತ್ಯ ಯಾವತ್ತಿದ್ರೂ ಬತ್ತಲೆ ಬತ್ತಲು ನಿಂತಿದ್ದೀನಿ ಮಾನ ಅವಮಾನಗಳ ಹಂಗಿಲ್ಲ ರೂಪ ಕುರೂಪ ಅವರವರ ವಿವೇಚನೆ ಆತ್ಮ ಮುಕ್ಕಾಗಬಾರದು ದೇಹದ್ದೇನಿದೆ ಘಾಸಿಗೊಳಗಾಗದೇ ಇದ್ರೂ ವಯಸ್ಸೇ ಮುಕ್ಕಾಗಿಸುತ್ತೆ ಹಾ ಹೆಣ ಬಿದ್ರೆ ಒಂದು ವ್ಯವಸ್ಥೆ ಮಾಡಿ ಅದು ಸಾಕು ನನಗೊಂದು ಸಹಾಯ ಏನು ಹೇಳಿ ಐ ವಾಂಟ್ ಟು ನೋ ಅಬೌಟ್ ಸಚಿನ್ಸ್ ಆಕ್ಸಿಡೆಂಟ್ ಅವನಿಗೆ ತಾಯಿ ಇದ್ದಾರೆ ಎಲ್ಲಿದ್ದಾರೆ ಯಾರು ಏನು ಹುಡ್ಕೋಕ್ಕಾಗತ್ತಾ ವಿವರ ಏನಿದೆ ಅವನ ಮೊಬೈಲ್ ನಂಬರ್ ಇದೆ ಸಾಕು ಕಾಲ್ ರೆಕಾರ್ಡ್ಸ್ ನೋಡಿ ಲೊಕೇಟ್ ಮಾಡಬಹುದು